ಸ್ವಲ್ಪ ತಡಿ ಗೌರವ, ಒಂದು ಮಾತನಾಡುವಂತಹ ಅವಕಾಶವನ್ನು ಕೊಡು. ನೀರಿನಿಂದ ಮೇಲಕ್ಕೆ ಬಂದಂತಹ ನೀನು, ಛಲದಿಂದ ಮುಂದರಿಯುತ್ತಿರುವಂತಹ ನಿನ್ನ ಕ್ರಮವನ್ನು ಕಂಡ್ರೆ ಮೂರು ಲೋಕದಲ್ಲಿಯೂ ನಿನ್ನಂತಹ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ಆದರೆ ಇದು ಕ್ರಮ ಅಲ್ಲ. ಒಬ್ಬ ಯೋಧ 5 ಯೋಧರನ್ನು ಯುದ್ಧಕ್ಕೆ ಆಹ್ವಾನಿಸುವುದು ರೀತಿಯಲ್ಲ. ಆದ ಕಾರಣ ನಮ್ಮ 5 ಯಾರಾದರೂ ಒಬ್ಬರನ್ನು ನೀನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಧುರವನ್ನೆಸಗಿ ಅವರನ್ನು ನೀನು ಕೊಂದದ್ದೇ ಸತ್ಯವಾದರೆ ಮುಂದೆ ಈ ಧಾರಿಣಿಯ ಆಸೆಯನ್ನು ಬಿಟ್ಟು ಅನವರತವೂ ನಿನ್ನ ಪಾದ ಸೇವಕರಾಗಿ ಬದುಕ್ತೇವೆ. ಧರ್ಮರಾಯ, ಗೌರವ, ಜಗವನ್ನೇ ಮೆಚ್ಚಿಸಿದ ಮಗನಾದಂತ ಈ ದುರ್ಯೋಧನನನ್ನ ನೀನು ನಿನ್ನಂಥವರು ಹೊಗಳಿ ದೊಡ್ಡ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಈ ಮಾತು ನಮ್ಮ ಭಾಗಕ್ಕೆ ಗೌಣ ಮಹತ್ವಪೂರ್ಣವಾದದ್ದಲ್ಲ. ಒಂದು ಮಾತನ್ನಾಡಿದೆಯಲ್ಲ, ಏನು? 5 ಏಕಕಾಲದಲ್ಲಿ ತುಳುಕುವುದು ನೀತಿ ಅಲ್ಲ. ಸರಿ, ನಿಮ್ಮ ಪೈಕಿ ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡು ಎನ್ನುವುದಾಗಿ. ಈ ಮಾತು ಮಾತ್ರ ಮಹತ್ವಪೂರ್ಣವಾದದ್ದು. ಸರಿ, ಆದ ಕಾರಣ ನಿಮ್ಮ 5 ಯಾವನೊಬ್ಬನನ್ನ ಆಯ್ಕೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಯೋಚಿಸಬೇಡ, ನನ್ನನ್ನೇ ಆಯ್ಕೆ ಮಾಡು, ನಾನೇ ಯುದ್ಧ ಮಾಡ್ತೇನೆ. ನಿನ್ನ ನೀನೇ ಯುದ್ಧ ಮಾಡ್ತಿ? ನಾನೇ. ನೀನೇ ಯುದ್ಧ ಮಾಡ್ತೀಯ? ನಾನು ಕರೆದ್ರೆ ನೀನೇ ಯುದ್ಧ ಮಾಡ್ತೀಯ? ನಾನೇ ಮಾಡ್ತೇನೆ ಯುದ್ಧ. ತಾವು ಗಿಡ್ಡಕ್ಕಿದ್ದೇವೆ ಅಂತ ತಿಳ್ಕೊಳ್ತಾರೆ. ಕೆಲವರು ಗಿಡ್ಡಕ್ಕಿರ್ತಾರೆ, ತಾವು ಉದ್ದ ಇದ್ದೇವೆ ಎಂಬುದಾಗಿ ಭ್ರಮಿಸ್ತಾರೆ. ಸರಿ, ಅಂಥವರಿಗೆ ಹೇಳೋದು ನಾವು ಆತ್ಮನಿರೀಕ್ಷೆ ಉಳ್ಳವರಲ್ಲ ಎನ್ನುವುದಾಗಿ. ಆ ಸಾಲಿಗೆ ಸೇರಿಬಿಟ್ಟಲ್ಲ ಮಹಾರಾಜ ನೀನು. ಏನು ಗದಾಯುದ್ಧ ನಿಪುಣ ಅಂತ ಈ ದುರ್ಯೋಧನದಲ್ಲಿ ಯುದ್ಧ ಮಾಡಲಿಕ್ಕೆ ನಿನ್ನಂಥವರಿಗೆ ಸಾಧ್ಯವೇನೋ? ಹೀಗಿದ್ದು ವಸ್ತುಸ್ಥಿತಿಯನ್ನು ಅರಿತು ಅರ್ಥವಿಸಿಕೊಳ್ಳದೆ ನನ್ನಲ್ಲಿ ಎದೆ ಮುಂದೆ ಮಾಡಿ ಯುದ್ಧಕ್ಕೆ ಬರ್ತಾ ಇದೆಯಲ್ಲ. ಹಾಗಿದ್ರೆ ಯುಧಿಷ್ಠಿರ, ನಿನ್ನಯ ಬಲು ಏನ ನಿನಗೆ ಗೊತ್ತಿಲ್ಲ, ಆದ್ರೂ ನನಗೆ ಗೊತ್ತುಂಟು. ಹಾಗೆಂತ ಕೆಲವು ವಿಷಯ ಕಡ್ಡಿಲ್ಲ ನೀನು. ಹೌದಾ? ಈ ಧಾರ್ಮಿಕವಾದಂತಹ ವಿಷಯದಲ್ಲಿ ಎತ್ತಿದ ಕೈ ಎತ್ತಿದ ಕೈ. ಧಾರ್ಮಿಕವಾದಂತಹ ವಿಷಯ ಈ ಯುದ್ಧದ ವಿಷಯಕ್ಕೆ ಹೊಂದಾಣಿಕೆ ಅಂತ ಆಗ್ಲಿಕ್ಕಿಲ್ಲ. ಅದು ಬೇರೆ ಇದು ಬೇರೆ. ನಿನ್ನ ನಿರ್ಣಯದ ಪ್ರಕಾರವಾಗಿ ನಾನು ಬೇಡ. ನಿನ್ನಯ ಬಲುಹೇನ ಬೇಡ. ನೀನು ತ್ರೈಲೋಕ್ಯ ವಿಜಯ ಪಾರ್ಥನಿದ್ದಾನೆ, ಅವನನ್ನ ಆಯ್ಕೆ ಮಾಡಿಕೊಳ್ಳ. ಪಾರ್ಥ 3 ಗಂಡು ಯುದ್ಧಕ್ಕೆ ನಮ್ಮೆದುರು ಬರೀ ದಂಡ. ಹಾಗಿದ್ರೆ ಚಿಕ್ಕವರನ್ನ ಕುಲ ಸಹದೇವರಿದ್ದಾರೆ, ಅವರನ್ನ ಅವರಲ್ಲಿ ಯಾರಾದ್ರೂ ಆಯ್ಕೆ ಮಾಡಿಕೊಳ್ಳು. ಕುಲ ಸಹದೇವರು ಇದ್ದಾರೆ ಇನ್ನು.
ಅನುಮಾನವ? ಅವರಿಗೆ ಒಂದು ಕಾಲದ ಒಳ್ಳೆ ಉದ್ಯೋಗ ಸಿಕ್ಕಿತ್ತಂತೆ. ಎಲ್ಲಿಯೋ? ವಿರಾಟ ನಗರದಲ್ಲಿ. ಒಬ್ಬನಿಗೆ ಕುದುರೆಯನ್ನ ಮೇಯಿಸುವುದು, ಮತ್ತೆ ಇನ್ನೊಬ್ಬನಿಗೆ ದನಗಳನ್ನು ಕಾಯುವುದು. ಆ ಕೆಲಸಕ್ಕಾದೀತ ಅವರು, ಈ ಕೆಲಸಕ್ಕಾಗ್ಲಿಕ್ಕಿಲ್ಲ. ಯುದ್ಧಕ್ಕೆ ಹಾಗಿದ್ರೆ ಯಾರು ಬೇಡವ? ಯಾರು ಬೇಡ ಅಂತ ಹೇಳಲಿಕ್ಕಿಲ್ಲ. ಬೇಕಾದ ವ್ಯಕ್ತಿಗಳು ನಿಮ್ಮಲ್ಲಿ ಇದ್ದಾರಲ್ಲ. ಯಾರು ಅವರೇ? ಓ ಇವರು ಭೀಮನ. ಅವ್ರ ಕಂಡ್ರು ನಮಗಾಗುವುದಿಲ್ಲ, ನಮ್ಮನ್ನು ಕಂಡ್ರು ಅವರಿಗಾಗುವುದಿಲ್ಲ. ಇಬ್ಬರ ಹೆಸರು ಹೇಳಿ ಒಟ್ಟಿಗೆ ಹೆಸರಿಗೆ ಅಕ್ಕಿ ಹೊಯ್ದ್ರೆ ಬೇಯುವುದೇ ಇಲ್ಲ. ಅಂತ ಭೀಮನನ್ನ ಯುದ್ಧಕ್ಕೆ ಆಯ್ಕೆ ಮಾಡುತ್ತಾ ಇದ್ದೇನೆ. ಭೀಮನನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಕಾರಣವೇನಾದ್ರೂ ಬೇರುಂಟ? ಉಂಟು. ಏನು ಉಂಟು? ಬಲ್ಲಯ್ಯ, ಕಾರಣ? ಒಂದು ಕಾಲದಲ್ಲಿ ದ್ರೌಪದಿಯನ್ನ ಸಭೆಗೆ ತರಿಸಿ ಮಾನಭಂಗ ಮಾಡ್ಲಿಕ್ಕೆ ಮುಂದಾಗಿದ್ದೇನೆ. ಆ ಕಾಲದಲ್ಲಿ ಗಂಟೆಯ ಕಂಠದಿಂದ ಎದ್ದನೆ ಎಂದು ಇವನು ಮಾತನಾಡಿದ್ದಾನೆ. ಯಾವನು ದ್ರೌಪದಿಯ ಕವರಿಗೆ ಕೈ ಹಾಕಿದನು ಅವನ ಹೊಟ್ಟೆಯನ್ನು ಓಡೆದು ಹಾಕ್ತೇನೆ. ಯಾವನು ದ್ರೌಪದಿಯ ಶಾಲೆಯನ್ನು ಸೋಲಿಸುವ ವಿಷಯದಲ್ಲಿ ಪಥ ನಿರ್ದೇಶನವನ್ನು ಮಾಡಿದನು ಅವನ ತೊಡೆಯನ್ನ ಮುರಿದು ಹಾಕ್ತೇನೆ. ಹೀಗಿರುವುದಾಗಿ ಎಷ್ಟೆಂತೆಂದ್ರು ಭರತ ಕುಲದವನಲ್ಲವೇನವನು? ಅವನ ನುಡಿ ಕೆಡಕೂಡದಲ್ಲ, ಅದಕ್ಕೋಸ್ಕರ ತನ್ನ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವ ಆ ಅಭಿಷೇಕವಾಗಿ ಅವನಿಗೊಂದು ಕ್ಷೇತ್ರಾವಕಾಶವನ್ನು ಮಾಡಿಕೊಡುತ್ತಾ ಇದ್ದೇನೆ. ಭೀಮನಲ್ಲಿ ಯೋಗ್ಯತೆ ಇದ್ರೆ ಆಘಾಟಿದ್ರೆ ಬರ್ಲಿದ್ದಾನೆ ಯುದ್ಧಕ್ಕೆ. ಇದೇ ಕೃಷ್ಣ ನಿನ್ನ ಕಪಟ ನಾಟಕ ಹೀಗೂ ಆಯ್ತೆ? ಬಿಡ್ಲಿಕ್ಕಿಲ್ಲ ಬಿಡ್ಲಿಕ್ಕಿಲ್ಲ, ನಿಲ್ಲಿಸು ನಿಲ್ಲಿಸು. ಅಣ್ಣ ಏನಾಗಿ ಹೋಯಿತು? ಆಗಬೇಕಾದತ್ತೇ ಆಗಿದೆ, ಮಾಡಿದ ಕರ್ಮದ ಫಲವನ್ನು ಪಡೆಯುವನು ಪಡೆದಿದ್ದಾನೆ. ಓ ಗುರುದೇವರಾದಂಥ ಬಲರಾಮ ದೇವರೇ, ಕೌರವ ಪರಿಸ್ಥಿತಿಯನ್ನು ಪರಾಂಬರಿಸಿದ್ರೆ ಈ ಕಡೆಯಲ್ಲಿ ಇದ್ದವ ನಾನೊಬ್ಬ ಹತಭಾಗ್ಯ. ನೋಡಿ ಆ ಕಡೆಯಲ್ಲಿ ಸ್ವಾಮಿ, ನೋಡಿ ನೋಡಿ ಇವರೆಲ್ಲ ನಿಮ್ಮಪ್ಪನೇ. ಇವರೈದು ಮಂದಿ ಈ ಪಾಂಡವರನ್ನ ಮುಗಿಸುತ್ತೇನೆ. ವೃಥ ಕೋಪಗಂಡರೆ ಯಾವ ಪರಿಣಾಮವೂ ಸದ್ಯಕ್ಕಾಗುವಂತಿಲ್ಲ. ನ್ಯಾಯದಂತೆ ಧರ್ಮದಂತೆ ಯುದ್ಧ ಆಗಿದೆ. ಕೌರವನ ಕಡೆಯವರೆಲ್ಲ ಹತರಾಗಿ ಹೋಗಿದ್ದಾರೆ, ಇನ್ನೊಬ್ಬ ಉಳಿದಿದ್ದಾನಲ್ಲ. ಈಗ ಇಷ್ಟರವರೆಗೆ ನಿನ್ನ ಯುದ್ಧದ ಕ್ರಮವನ್ನು ನೋಡಿದವಲ್ಲ, ಈಗ ಯುದ್ಧವಂತೂ ಪೂರ್ಣವಾದದ್ದಿಲ್ಲ. ನೋಡುವ ಆಸೆ ಇದ್ರೆ ನೀನೇ ವ್ಯಕ್ತಪಡಿಸಬಹುದು. ನಿನ್ನ ಮುಂದೆ ನಮ್ಮ ಆಟ ಸಾಗದು ಎಂದು ನಾನು ಮೊದಲೇ ತಿಳಿದಿದ್ದೆ. ನಮ್ಮನ್ನ ತೀರ್ಥಯಾತ್ರೆಗೆ ಕಳುಹಿದೆ, ನೀನು ಜೈತ್ರ ಯಾತ್ರೆಯನ್ನು ಕೈಗೊಂಡೆ. ಪಾಂಡವರನ್ನ ಗೆಲ್ಲಿಸಿದೆ, ಕೌರವನನ್ನ ಸೋಲಿಸಿದೆ. ನಾನಲ್ಲ ಅಣ್ಣ,
ಯುದ್ಧ ಧರ್ಮವತ್ತಾಗಿ ಆಗಬೇಕು, ಆಗಬೇಕು. ನ್ಯಾಯವತ್ತಾಗಿ ಎಲ್ಲರೂ ಅದನ್ನು ಮನ್ನಿಸಬೇಕು. ಅದಕ್ಕಪ್ಪ ಅಧ್ಯಕ್ಷ ನಮಗೆ ಇದ್ರೆ ಆಗಬಹುದು. ನಾನೇ ಹೇಳುತ್ತೇನೆ. ಏನು ಆಗುತ್ತಿರುವುದು? ಭೀಮ ದುರ್ಯೋಧನರಿಗೆ ಗದಾಯುದ್ಧ. ಗದಾಯುದ್ಧ ನಾನೇ ಅಭ್ಯಾಸ ಮಾಡಿಸಿದವ ಅವನಿಗೆ, ನಿಮ್ಮ ಶಿಷ್ಯರಿಬ್ಬರು ಕೂಡ. ಯುದ್ಧ ಮಾಡುತ್ತಿರುವಂತಹ ವೇಳೆಯಲ್ಲಿ ಯಾವ ರೀತಿ ಮಾಡಬೇಕು ಎಂದು ನಿರ್ದೇಶಿಸುತ್ತೇನೆ. ಯಾವ ರೀತಿ? ಪರಸ್ಪರರು ಹೊಡೆದಾಟದಲ್ಲಿ ಒಬ್ಬರ ತೊಡಗೆ ಮತ್ತೊಬ್ಬ, ಮತ್ತೊಬ್ಬನ ತೊಡಗೆ ಇನ್ನೊಬ್ಬ, ಹೊಡೆಯಲೇಬಾರದು. ಅಣ್ಣ ಅಣ್ಣ ಅಣ್ಣ, ಅದೇನೋ ಸರಿ, ಅದರಂತೆ ಮತ್ತೊಂದು ನಿಯಮ ಇಲ್ಲವೇ? ಏನು? ಒಬ್ಬನ ತಲೆಗೆ ಮತ್ತೊಬ್ಬ ಹೊಡೆಯಬಾರದಲ್ಲ. ಆ ನಿಯಮವನ್ನು ಒಪ್ಪಿಕೊಳ್ಳೋಣ. ಹೌದಲ್ಲ? ಎಲ್ಲಿಯಾದರೂ ತಪ್ಪಿದರು ಈ ಪಾಂಡವರು ಅಂತಾದರೆ? ಯಾರು ತಪ್ಪಿದರು ಅನ್ಯಾಯಿಗಳೇ? ಈ ನಿಯಮಗಳಿಂದ ಅವರು ಹೊಟ್ಟೆ ನೋಡಿ ಭೀಮಸೇನ, ನನ್ನ ಘಟನ ನೋಡು. ಮಹಾನುಭಾವನ ಸ್ಥಿತಿ ಕೆಲವು ಕ್ಷಣದ ಮೊದಲು ಹೇಗಿತ್ತು ಎಂಬುದು ನಮ್ಮ ಅನುಭವಕ್ಕೆ ಹೊಸತೇನೂ ಅಲ್ಲ. ಜಲದಂಕ ಮಲ್ಲವೆಂದು ಘೋಷಿಸಿದ ಈತ ಜಲ ಜಂತುಗಳಂತೆ ನಮ್ಮ ಪರಾಕ್ರಮಕ್ಕೆ ಅಂಜಿ ಹೇಗಾದರೂ ಬದುಕಿಕೊಳ್ಳಬೇಕೆಂಬುದಕ್ಕೆ ಇಷ್ಟಪಟ್ಟು ಜಲದಲ್ಲಿ ಅಡಗಿ ಕುಳಿತಿದ್ದ. ನೀನು ಎಲ್ಲಿಯೇ ಇರು, ಯಾರ ಬಲವನ್ನೇ ಹೊಂದಿರು, ಯಾವ ಶಕ್ತಿಯಿಂದಲೇ ಕೂಡಿದ್ದವನಿದ್ರು ನಿನ್ನ ಗಣವೇ ಈ ಭೀಮನಿಗೆ ಯಾವ ಕ್ಷಣಕ್ಕೂ ಇಲ್ಲ. ನಿನ್ನ ಅರ್ಧ ನಿಮಿಷದಲ್ಲಿ ಕೊಂದು ಮುಗಿಸುತ್ತೇನೆ. ಭೀಮ, ಏನು ಅರ್ಧ ನಿಮಿಷದಲ್ಲಿ ಏನ್ ಮಾಡ್ತಿ? ನಿನ್ನನ್ನು ಕೊಂದು ಮುಗಿಸುತ್ತೇನೆ. ಕೊಂದು ಮುಗಿಸ್ಲಿಕ್ಕಲ್ಲ, ಅರ್ಧ ನಿಮಿಷ ನಿಮ್ಗೆ ಸಾಕಾಗೋದು. ಕೊಲ್ಲುವುದಕ್ಕೆ ಅರ್ಧವೂ ಪೂರ್ಣ ಬೇಡ, ಅಷ್ಟೇ ಬೇಕಾಗುತ್ತದೆ ಎಂದು ಅದಕ್ಕಲ್ಲ. ಮತ್ತೆ ಇಟ್ಟ ಊಟ ಎಂತ ಮಾಡಿಕೊಂಡೇನಾ? ಅಷ್ಟೇ ಅಲ್ಲ ಅನ್ನೋದು ನನ್ನ ಅನುಭವ ಇದೆ. ಅಂದು
ಬಕನಿಗೆ ಇಟ್ಟಂತ ಬಂಡಿ ಬಂಡಿ ಕೂಳನ್ನ ಆರಕ್ಷಣದಲ್ಲಿ ಉಂಡು ಮುಗಿಸಿ ಬಿಟ್ಟಂತೆ. ಆ ಮಟ್ಟಿಗೆ ನಮಗೆ ಎರಡೂ ಸಮಾನ. ಕೇವಲ ಊಟ ಮಾಡಿದ ಹಾಗಲ್ಲ, ಯೇಸು ಯೋಧರ ಯುದ್ಧ ಎನ್ನುವಂತಹದ್ದು. ಏನು ಮಹಾವ ಈತನ ಕದನ ಕೋಲಾಹಲ ಎಂತಂದ್ರೆ ಆ ಯಮನ ಹೋರಾಟ, ಯಮನ ಹೋರಾಟ. ಏ ಇಂದು ಹೀಗೆ ಬೊಬ್ಬೆಯನ್ನು ಹೊಡಿತಾ ಇದ್ದೀಯಲ್ಲ, ಈ ಬೊಬ್ಬಾಟ, ಈ ಕಿರುಚಾಟ ಒಂದು ದೂತ ಪ್ರಕರಣದಲ್ಲಿ ಎಲ್ಲಡಗಿತ್ತು ಅಂತ ಕೇಳುತ್ತೇನೆ. ಈ ನಿನ್ನ ಎಲ್ಲಾ ಮಾತಿಗೂ ಬೆಲೆ ಬರುವುದು ಈಗಲ್ಲವಾಗಿತ್ತು. ಶಕುನೀಯ ಕುಮಂ ತಾರೆ, ಕುಮಂ ತಾರೆ, ಕುಮಂ ತಾರೆ. ಜನರು ಮೆಚ್ಚುವಂತೆ ಪುಷ್ಟೀಕರಿಸುವುದಕ್ಕೆ ಅವಕಾಶ ಇಂದಲ್ಲ. ಅಂದು ಜೂಜಿನ ಸಭೆಯಲ್ಲಿ ತನ್ನದ್ದಾದಂತಹ ಚಟುವಟಿಕೆಯ ಸಂಪೂರ್ಣ ಪ್ರತಿಫಲವನ್ನ ನಿನ್ನ ಪಾಲಿಗೆ ಒದಗಿಸಿದನಲ್ಲ ಮಹಾಕಾರಸ್ಥಾನಿ ಶಕುನಿ. ಅವನ ಕಣ್ಣು ಸನ್ನೆ, ಹುಬ್ಬಿನಾಟ, ಬೆರಳ ಸೂಚನೆ ಇತ್ಯಾದಿಗಳ ದುರ್ಲಾಭವನ್ನು ಪಡೆದುಕೊಂಡ ದುಷ್ಟ ನೀನು. ಆ ಜೂಜಿನ ಸಭೆಯಲ್ಲಿ ಆಡಿದ ಆಟಗಳಲ್ಲಿ ಎಲ್ಲಾ ಆಟವೂ ನಿನ್ನ ಪಾಲಿಗೆ ಜಯವಾಗಿದೆ. ಇಂದು ಮಾತ್ರ ಅದೆಲ್ಲ ಕನಸಿನ ಗಂಟು ಅಂತ ಎಣಿಸಿಕೊ. ನೀನೇನೇ ಮಾಡಿದ್ದಿದ್ರು ಮಾಡಿದ ಪ್ರತಿಜ್ಞೆಯಂತೆ ಎಣಿಸಿ 99 ನಿನ್ನ ತಮ್ಮಂದಿರನ್ನ ಕೊಂದು ಮುಗಿಸಿದ್ದೇನೆ ಈ ಭೀಮ. ನಿನ್ನ ಪಾಲಿನ ಮೃತ್ಯುವಾದ ನಾನು ನಿನ್ನನ್ನು ಸರ್ವತಾ ಬಿಡಲಾರೆ. ಬಾ, ನನ್ನನ್ನ ಕೊಲ್ಲುವಡೆ, ಕಾಯುವಡೆ, ನೀನೆಷ್ಟರವ ನೀನೇನು ಅಂತ ಕೇಳುತ್ತೇನೆ. ಹೌದು, ಏನಿದ್ರು ನನ್ನ ಪರಾಕ್ರಮದ ಅಳತೆಯನ್ನ ಈ ರಂಗ ನಿರ್ಧರಿ. ಯಾರಿಗಾಗಲಿಕ್ಕಿಲ್ಲ. ಒಂದು ವ್ಯಕ್ತಿ ಬಹುಕಾಲದಿಂದ ಹೀಗೊಂದು ಆಗಬೇಕು ಎಂದು ನೆನೆಸಿಕೊಂಡಾಗ ಅದು ಆಯಿತಾದ್ರೆ ಸಹಜವಾಗಿಯೇ ಸಂತೋಷ ಆಗುವುದಿಲ್ಲವೇ? ನನಗೂ ಹಾಗೆ. ಈ ಭೀಮ್ ಸಾಯ್ಬೇಕು ಅಂತಿತ್ತು, ಬಿದ್ದು ಸಾಯ್ಬೇಕು ಅಂತಿತ್ತು, ಸತ್ತು ಬೀಳಬೇಕು ಅಂತಿತ್ತು, ಬಿದ್ದ, ಸತ್ತ. ಈ ಕಾಲದಲ್ಲಿ ಸಹಜವಾಗಿ ಸಂತೋಷ ಉಂಟಾಗಿದೆ ನನಗೆ. ಸಂತೋಷದ ಆಧಿಕ್ಯದಲ್ಲಿ ನನ್ನ ಮೈಮನಗಳು ಒಬ್ಬೆ ಕೊಬ್ಬೆ ನಿಂತಿದ್ದಾವೆ. ಹೌದು ಹೌದು, ಈ ಕಾಲದಲ್ಲಿ ಒಂದಿಷ್ಟು ಹಾಲು ಕುಡಿಬೇಕು, ವಿರೋಧಿಗಳ ಸತ್ರ ಹಾಲು ಕುಡಿಬೇಕು. ಎಲ್ಲಿ ಅರಮನೆಯವರು, ಒಂದಿಷ್ಟು ಹಸುವಿನ ಹಾಲು ತಂದು ಕೊಡಿ. ಬರಲಿ 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 ಬರಲಿ. ನಾವು ತರಿಸಿಕೊಟ್ಟರು ಕುಡಿಲಿಕ್ಕೆ ಎಲ್ಲರೂ ಇದ್ದಾರೆ.
ನಮಗ್ ತರಿಸ್ಕೊಡೋರು ಮಾತ್ರ ಇಲ್ಲ ಕುಡಿಲಿಕ್ಕೆ. ಪಾಪ, ಯಾರು ಹಸುವಿನ ಹಾಲು ತಂದು ಕೊಡೋರು ಇದ್ದಾರೋ ಅವರೆಲ್ಲ ಈಗಿಲ್ಲ. ಕೆಲವರು ಹೊರಗಿದ್ದಾರೆ, ಕೆಲವರು ಸತ್ತವರೆಗಿದ್ದಾರೆ. ಏನು ಮಾಡೋಣ? ಆದ್ರೇನು ಈ ಭೀಮ ಬಿದ್ದದ್ದು ಅಂತಂದ್ರೆ ನಮಗಷ್ಟೇ ಹಾಲು ಕುಡಿದ ಸಂತೋಷ ಆಗ್ಯದೆ. ಈ ಸಂತೋಷದಲ್ಲಿ ನಮ್ಮವರಿಗೆ ಪಾಲ್ಕೊಡ್ಬೇಕು. ಆದ್ರಿಂದ ಓ ಕರ್ಣ ಬಾ, ಓ ಶಕುನಿ ಬಾ, ಜಯದ್ರಥ ಓ ಶಲ್ಯ ಎಲ್ಲವರು ಬನ್ನಿ 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 ಬನ್ನಿ, ನಿಮಗೆ ಒಂದು ಸಂತೋಷದ ಕೂಟ ಏರ್ಪಡಿಸಿದ್ದೇನೆ, ಬನ್ನಿ ಬನ್ನಿ. ಎಲ್ಲಿದ್ದಾರೆ? ಎಲ್ಲವರು ಸತ್ತ ಯಮನವರನ್ನು ಸೇರಿದ್ದಾರೆ. ಸತ್ತವರನ್ನು ಎಷ್ಟೇ ಕರೆದು ಮರಳಿ ಬರಲಿಕ್ಕೆ ಸಾಧ್ಯವೇ? ಏನು ಮಾಡೋಣ? ಪ್ರತ್ಯಕ್ಷವಾಗಿ ನಮ್ಮವರಿಗೆ ಸಂತೋಷವನ್ನು ಕೊಡುವಂತಹ ಅನುಕೂಲ ನನಗಿಲ್ಲವಾದರೂ ಅಪ್ರತ್ಯಕ್ಷವಾಗಿ ಸಂತೋಷದಲ್ಲಿ ಅವರಿಗೆ ಭಾಗವನ್ನು ಕೊಡಲಿಕ್ಕೆ ಅವಕಾಶ ಉಂಟು. ಅದು ಹೇಗೆ? ನನ್ನ ವಿರೋಧಿಗಳಂತಹ ಪಾಂಡವರ ಹೊಟ್ಟೆಯಲ್ಲಿ ಸಂಕಟವನ್ನು ಉಂಟು ಮಾಡುತ್ತೇನೆ, ತದ್ವಾರ ನಾನು ನನ್ನವರು ಸಂತೋಷವನ್ನು ಅನುಭವಿಸುತ್ತೇವೆ. ಅವರಿಗೆ ಸಂಕಟ ಆಗಬೇಕು ಅಂತಾದರೆ ಈ ಭೀಮ ಬಿದ್ದಂತಹ ಪರಿಸ್ಥಿತಿಯನ್ನು ಪಚಾರಿಸಿ ಮಾತಾಡಬೇಕು. ಹೌದೌದು, ಎಲ್ಲಿದ್ದಾರೆ? ಆನೆ ಇದ್ರೂ ಸಾವಿರ, ಸತ್ರೂ ಸಾವಿರ, ಹಾಗೆ ನಮ್ಮ ಭೀಮ ಬಿದ್ದರೂ ಚಂದ, ಎದ್ರೂ ಚಂದ, ಸಿಟ್ಟು ಮಾಡಿದ್ರೂ ಚಂದ, ನೊಕ್ಕರೂ ಚಂದ, ಏನು ಮಾಡಿದ್ರೂ ಚಂದವೇ ಚಂದ. ಇಂಥ ಭೀಮ ಬಿದ್ದಿರುವಂಥ ಚಂದವನ್ನು ನೋಡಿ 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 ನಿಜಕ್ಕೂ ಬೀಳಲಿಕ್ಕೆ ಭೀಮನ ಹತ್ರ ಅಭ್ಯಾಸ ಮಾಡಬೇಕು. ಯಾರಿಗೂ ತೊಡಕು ತೊಂದರೆ ಇಲ್ಲ ಬಿದ್ದಿದ್ದ ನೋಡಿ. ಇವರಿಗೇನೂ ಆಗಲಿಲ್ಲ. ಹೌದು,
ಹುಟ್ಟುತ್ತಾಣ್ಣ ತಮ್ಮದಿರು ಬೆಳೆಯುತ್ತಾ ದಾಯವಾದಿಗಳು ಬೆಳೆದು ಇಂತ ತಾಯಿಯವರು ದಾಯವಾದಿಗಳಾಗಿದ್ದಾರೆ. ಆದ್ದರಿಂದ ಈ ಭೀಮಪ್ಪ ಇದ್ದು ಸತ್ತ ಎಂತಾದರೆ ನಾಳೆ ಹಸ್ತಿನಾವತಿ ಏನಾದರೂ ತಾವು ಬಂತು ಎಂತಾದರೆ ಅವನ ಪಾಲು ತಮಗೆ ಸಿಗ್ತದಲ್ಲ ಎನ್ನುವ ಕಾರಣಕ್ಕಾಗಿ ಹೀಗೆ ಯಾವುದೇ ವಿಧವಾದಂತಹ ಸಂತಾಪಕ್ಕೆ ವಶರಾಗದೆ ನಿಂತುಕೊಂಡಿರಬೇಕು ನಿಂತುಕೊಂಡಿರಬೇಕು. ಆದರೆ ಇವರ ಪೈಕಿ ಒಬ್ಬರಿಗೆ ಮಾತ್ರ ಎಲ್ಲಿಗಂತಹ ಸಂತಾಪ ಆಗಿದೆ. ಯಾರಿಗೆ? ದ್ರೌಪದಿ ದೇವಿ ಅವರಿಗೆ. ಅದಕ್ಕೆ ಕಾರಣ ಇವನೇ ತನ್ನ ಮಾನಿ ನೀಗಿ ಸಂತಾಪ ಉಂಟಾಗಿದೆ. ಇದಕ್ಕೆ ಕಾರಣ ಏನು? ಭೀಮ ಅಂದು ಪ್ರತಿಜ್ಞೆಯನ್ನು ಮಾಡಿದ್ದಾರಲ್ಲ, ಅದೇ ಕಾರಣ. ದ್ರೌಪದಿ, ನಿನ್ನ ಮುಡಿಯನ್ನು ಕಟ್ಟಿಸ್ತೇನೆ ಹೀಗಿರುವುದಾಗಲ್ವೇ? ಭೀಮ ಇರುವವರಿಗೆ ಇಂದಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು ತನ್ನ ಇಚ್ಛೆ ಈಡೇರಿ ತಿಳಿದುಕೊಂಡಿದ್ದು ಭೀಮ ಸತ್ಕಾರದಲ್ಲಿ. ಉದಾಹರಣೆಗೆ ಹೇಳಬೇಕು ಅಂತಾದರೆ ಕನ್ನಡಿಗೊಂದು ಗಂಟು ಕಾಣುತ್ತದೆ ಎಲ್ಲಿಯವರಿಗೆ? ಕನ್ನಡಿ ಇರುವವರಿಗೆ ಕನ್ನಡಿ ಒಡೆದು ಹೋಯ್ತಾದರೆ ಗಂಟು ಕಾಣೆಯಾಗುತ್ತದೆ. ಹಾಗೆ ಭೀಮ ಇರುವವರಿಗೆ ಭರವಸೆಯನ್ನು ಹೊತ್ತಂತ ಆ ದ್ರೌಪದಿ ಸತ್ತ ಈ ಕಾಲದಲ್ಲಿ ಎಲ್ಲಿದಂತಹ ಸಂತಾಪ ಈಡಾಗಿದ್ದಾಳೆ, ವಶಳಾಗಿದ್ದಾಳೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ. ಪಾಪ 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 ಅಲ್ಲ, ಈ ಪಾಂಡವರ ಪೈಕಿ ನಾನು ಮಾಡಿದಂತಹ ಅವರ ಭಾಗದ ಘೋರವಾದಂತಹ ಕ್ರೂರವಾದಂತಹ ಅನ್ಯಾಯಕ್ಕೆ ಪರಿಮಾರ್ಜನೆಯನ್ನು ಹಾಡುವವರು, ಸೇಡನ್ನ ತೀರಿಸಿಕೊಳ್ಳುವವರು ಯಾರು ಇಲ್ಲವೇ ಅಂತ ಕೇಳ್ತೇನೆ. ಇದ್ದಾರೆ ಇದ್ದಾರೆ, ಅವನೇ ಮೂರು ಲೋಕದ ಗಂಡು ಪಾರ್ಥ. ಏ ಪಾರ್ಥ, ಬಾರದಕ್ಕೆ ಆ ನರನ ಒಳಗಿದ್ದ ನರವೇ ಸತ್ತೋಗಿದೆ. ಹಾಗಾದ್ರಿಂದ ಅವ ಮೌನವನ್ನು ಧರಿಸಿ ಸುಮ್ಮನೆ ನಿಂತುಕೊಂಡಿದ್ದಾನೆ. ಮತ್ತೆ ನಕುಲ ಸಹದೇವರು, ಕೃಷ್ಣದ್ಯಮ್ನಾದಿಗಳು ಎಲ್ಲ ಚಕಿತರಾಗಿ ನಿಂತುಕೊಂಡಿದ್ದಾರೆ. ಪಾಪ ಪಾಪ, ನಾನು ಇವರಲ್ಲೆಲ್ಲ ಮಾತಾಡಿ ಪ್ರಯೋಜನ ಏನು? ಸುಮ್ಮನೆ ಕಂಠ ಶೋಷಣೆ ಮಾಡಿಕೊಂಡ ಹಾಗೆ, ಸುಮ್ಮನೆ ಅಷ್ಟು ಹೊತ್ತನ್ನು ಹಾಳು ಮಾಡಿದ ಹಾಗೆ, ನಮಗೆ ಬೇಕಾದಂತಹ ಫಲಿತಾಂಶ ಸಿಗಬೇಕು ಅಂತಾದರೆ ಇದ್ದಾನಲ್ಲ ಕೃಷ್ಣ, ಕೃಷ್ಣ ಪಾಂಡವರನ್ನು ಕುಣಿಸುವಂತಹ ವ್ಯಕ್ತಿ, ಅವನ್ನೆಲ್ಲ ಮಾತಾಡಬೇಕು. ಆವಾಗ ನಮಗೆ ಬೇಕಾದ ಸಿಗ್ತದೆ, ದೊರೆಯುತ್ತದೆ. ಎಲ್ಲಿದ್ದಾನೆ? ಕಾಪಾಡ
ಒಂದು ವಿಧದಲ್ಲಿ ಕಪಟ, ಅದರಲ್ಲಿ ನೀನು ಕಪಟತ್ವವನ್ನು ಪ್ರಕಟಪಡಿಸುತ್ತೀಯೇ. ಆದ್ದರಿಂದ ನಿನಗೆ ನನ್ನ ತಿಳುವಳಿಕೆಯ ಪ್ರಕಾರ ಕಪಟ ನಾಟಕ ರಂಗ ಎನ್ನುವುದಾಗಿ ಹೆಸರಿಸಿದ್ದೇನೆ. ಓ ನಾಟಕದ ರಂಗ, ಬಿದ್ದಿದ್ದಾನೆ ಭೀಮ. ಈಗ ಈ ಯುದ್ಧ ಎನ್ನುವಂಥ ನಾಟಕ ನಿಂತು ಹೋಗಿದೆ. ನಿನ್ನಲ್ಲಿ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ ಉಂಟು ಎನ್ನುವುದಾಗಿ ಭಾವುಕ ಪ್ರಪಂಚ ನಂಬಿಕೊಂಡಿದೆ. ಅದು ಸತ್ಯ ಅಂತ ಆದ ಪಕ್ಷದಲ್ಲಿ ಸತ್ತಿರುವಂಥ ಭೀಮನಿಗೊಂದು ವ್ಯವಸ್ಥೆಯನ್ನು ಮಾಡು. ನಿಂತಿರುವಂಥ ಈ ನಾಟಕ ಮುಂದುವರೆಯುವುದಕ್ಕೊಂದು ಅವಕಾಶ ಮಾಡಿಕೊಡು. ಅಲ್ಲ, ನೀನು ಈ ಸುಯೋಧನನೆದುರು ಸೋಲನ್ನು ಒಪ್ಪಿಕೊಳ್ತೀಯಂತಾದರೆ ನಿನ್ನ ದೊಡ್ಡತನಕ್ಕೆ ತಿಲಾಂಜಲಿಯನ್ನು ಕೊಟ್ಟೆ ಹೀಗೆನ್ನುವುದಾಗಿ ನೀನು ಘೋಷಿಸಿದೆ. ಆದರೆ ಈ ನಿಂತು ಹೋದಂಥ ಯುದ್ಧ ಎನ್ನುವಂಥ ನಾಟಕ ಮುಂದುವರಿಯುವುದಕ್ಕೆ ಪಥ ನಿರ್ದೇಶನವನ್ನು ಈ ಸುಯೋಧನ ಮಾಡಲಿಕ್ಕಿದ್ದಾನೆ. ಏನು ಫಲಿತಾಂಶವನ್ನು ಪ್ರಕಟಿಸು, ಪ್ರಕಟಿಸು. ಪರಮರ್ಧನ ಜಯ ಜಯ ನಮೋ ನಮಃ. ಧರ್ಮನಂದನ ದೇವ, ಕೌರವನು ಅಟ್ಟಹಾಸದಿಂದ ಕುಡಿಯುತ್ತಾ ಇದ್ದಾನೆ, ನಮ್ಮೆಲ್ಲರನ್ನು ಮೂದಲಿಸ್ತಾ ಇದ್ದಾನೆ. ಅವನ ಮೂದಲಿಕೆಯ ಮಾತನ್ನು ಕೇಳಿ ಸಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ.
ಆದ್ರೆ ನನ್ನ ಸಹೋದರನಾಗಿರುವಂತಹ ಭೀಮ ಪ್ರತಿಭೆಗಳಿದ್ದಾನೆ, ಅವನ ಉಸಿರು ಪಸರಿಸ್ತದೆ ಎನ್ನುವಂತಹ ವಿಶ್ವಾಸ ನನಗಿಲ್ಲ. ಇಂತಹ ಘಟನೆ ನಡೆಯುವುದಕ್ಕೆ ನಿನ್ನಲ್ಲಿ ಒಂದು ಮಾತನ್ನು ಕೇಳದೆ ನನ್ನ ಸ್ವಯಂ ಇಚ್ಛೆಯಿಂದಾಗಿ ನಮ್ಮ ಇವರಲ್ಲಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಂಡು ಧುರವನ್ನೆಸಗು ಎನ್ನುವ ಹಾಗೆ ನಾನು ಆಡಿರುವಂತಹ ಮಾತಿನಲ್ಲೇ ನಿನಗೆ ಬೇಸರವಾಗಿ ಭೀಮಸೇನ ಪರಿಸ್ಥಿತಿ ಹೀಗಾಯಿತೆ ದೇವ. ಇನ್ನು ನಾವು ಬದುಕುವಂತಹ ವಿಧಾನವೆಂತೂ ನಮಗೆ ಮಾರ್ಗದರ್ಶನ ಮಾಡುವವರು ಯಾರು? ನಾನು ಹೇಗೆ ಬದುಕಲಿ ಈ ಸಹೋದರನನ್ನ ಕಲಿ? ಧರ್ಮರಾಯ ದೇವ, ಚಿಂತಿಸಬೇಕಾದಂತಹ ಪ್ರಮೇಯ ಒದಗಿ ಬಂದಿಲ್ಲ. ಬದಲಾಗಿ ನಾವೀಗ ಸಂತೋಷವನ್ನು ಪಡಬೇಕಾಗಿದೆ. ಕಾರಣ ಮತ್ತೇನಲ್ಲ, ನನ್ನಣ್ಣನ ಸಮ್ಮುಖದಲ್ಲಿ ಇದೇ ಕೌರವನು ಧರ್ಮ ಮಾರ್ಗವನ್ನು ಹಿಡಿದನಲ್ಲ, ಆಧಾರ ಸಿಕ್ಕಿತಲ್ಲ. ಮಾತ್ರವಲ್ಲ, ಪ್ರಪಂಚದ ಪ್ರಾಣ ಸ್ವರೂಪನಾಗಿರತಕ್ಕಂಥ ವಾಯುವಿನ ಸುಕುಮಾರ ಈ ಭೀಮನಿಗೆ ಏನಾದರೂ ಆಘಾತವಾಗುವುದಕ್ಕಿದೆಯೇ? ಸ್ವಲ್ಪ ಹೊತ್ತು ವಿಶ್ರಾಂತಿ ಸಿಕ್ಕಿತು, ಇಗೋ ನನ್ನ ಸ್ಪರ್ಶದಿಂದ ಪುನಃ ಚೇತರಿಸಿಕೊಳ್ತಾನೆ, ನಮಗೆಲ್ಲ ಶುಭವನ್ನು ಶೀಘ್ರದಲ್ಲೇ ತಂದುಕೊಡ್ತಾನೆ. ನೋಡಿ ಈಗ ಅವಸ್ಥೆ, ನೀನೊಬ್ಬ ಸಾಮಾನ್ಯನಲ್ಲ, ಅಪ್ರತಿಮ ಯೋಧ. ಭೂಪಾಲ ವರ್ಗದಲ್ಲಿ ನೀನೊಬ್ಬ ಅಗ್ರಗಣ್ಯ ಅನಿಸಿಕೊಂಡವ. ನಿನ್ನ ಕೀರ್ತಿಗೂ ನೀನು ಮಾಡುವ ನಡತೆಗೂ ಭೂಮಿ ಆಕಾಶದಷ್ಟು ಅಂತರ ಪಾಪಿ. ಅದೋ ನಮ್ಮೈವರ ಪತ್ನಿಯಾದ ಪಾಂಚಾಲೆಯ ಶಾಲೆಯನ್ನು ಸೆಳೆಸಿದೆಯಲ್ಲ, ಮಾತ್ರ ಅಲ್ಲ ಅರಗಿನ ಮನೆಗೆ ಬೆಂಕಿಯನ್ನಿಟ್ಟು ನಮ್ಮನ್ನ ಸುಡಿಸುವುದಕ್ಕೆ ಮುಂದಾದೆ. ಆ ಎಲ್ಲದರ ಪರಿಣಾಮ ನಿನ್ನ ಸಹೋದರ ಸೋತು ಪ್ರತಿಗಳಿರುವಂತಹ ಯೋಧರನ್ನು ಹಿಂಸಿಸುವುದು ಕ್ಷತ್ರಿಯ ಆಗಿದ್ದವನಿಗೆ ಧರ್ಮವಾದದ್ದಲ್ಲ. ಅದರಲ್ಲಿಯೂ ಶ್ರೇಷ್ಠವಾಗಿರುವಂತಹ ಚಂದ್ರವಂಶದಲ್ಲಿ ಜನ್ಮವನ್ನೆತ್ತಿರುವಂತಹ ಮಹದ್ವ್ಯಕ್ತಿ, ಇಷ್ಟು ದಿನಗಳವರೆಗೆ ಸಿಂಹಾಸನವನ್ನು ಆಳಿ ಅನುಭವಿಸಿರುವಂತಹ ಮಹದ್ವ್ಯಕ್ತಿ, ಈತನನ್ನು ಹಿಂಸಿಸಿದ್ದೇ ಸತ್ಯವಾದರೆ ಮುಂದೆ ಹಸ್ತಿನಾವತಿಯನ್ನು ನಾವು ಸೇರಿದ್ರೆ ನಮ್ಮ ದೊಡ್ಡಪ್ಪನಾಗಿರುವಂತಹ ಧೃತರಾಷ್ಟ್ರ ಭೂಪತಿ ನನ್ನ ಮಗನನ್ನು ಈ ವಿಧದ ಚಿತ್ರಹಿಂಸೆ ಪಡಿಸಿದ್ರೆ ಅಂತ ಕೇಳಿದ್ರೆ ಅವರನ್ನು ಸಮಾಧಾನ ಪಡಿಸುವುದೇ ಆಗಿ ನಮ್ಮ ದೊಡ್ಡಮ್ಮ ಗಾಂಧಾರಿಯರನ್ನು ಸಂತೈಸುವ ವಿಧಾನವೆಂತೂ ದುಡುಕಬೇಡ ತಮ್ಮ. ನನ್ನ ಶಿಷ್ಯನಾಗಿರುವಂತ ಕೌರವರನ್ನ ಹೀಗೆ ಘಾತಪಡಿಸಿದ ಅಂದ ಮೇಲೆ ಈ ಪಾಂಡವರನ್ನ ಈ ಕ್ಷಣವೇ ನಿರ್ನಾಮ ಮಾಡುತ್ತೇನೆ. ಸಮಾಧಾನ ಶಾಂತ ಚಿತ್ತರಾಗಬೇಕು. ಕೋಪಕ್ಕೆ ಮನಸ್ಸನ್ನು ಕೊಟ್ಟು ಮುಂದುವರಿದ್ರಿ ಎಂದಾದ್ರೆ ವ್ಯವಹಾರ ಚಂದವಾದೀತೆ ಅಣ್ಣ. ಸ್ವಲ್ಪವಾದರೂ ಆಲೋಚಿಸುವುದು ಬೇಡ. ನಿನ್ನ ಸಮ್ಮುಖದಲ್ಲೇ ಮಾಡಿಕೊಂಡ ಒಪ್ಪಂದದಂತೆ ಗದಾಯುದ್ಧ ಹೇಗೆ ಸಾಗಿದೆ? ಮೊದಲೇ ಅನ್ಯಾಯದ ಮಾರ್ಗವನ್ನು ಅವಲಂಬನೆ ಮಾಡಿಕೊಂಡು ಮುಂದೆ ಸಾಗಿದವನು ಯಾರು? ಕೌರವನಲ್ಲವೇ? ಹಾಗಿರುವಾಗ ಆ ಬಳಿಕ ಅಗೋ 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 ನಮ್ಮ ಭೀಮ ಅವನ ತೊಡೆಯನ್ನು ಮುರಿದರೆ ಏನಾಯಿತು? ಹಿಂದೊಂದು ಕಾಲದಲ್ಲಿ ಮೈತ್ರಿಯರ ಶಾಪವು ಉಂಟಲ್ಲ ಅಣ್ಣ. ಅದಲ್ಲದೆ ಎಷ್ಟಾದರೂ ಕುಂತಿಪುತ್ರರು ನಮ್ಮ ಅತ್ತೆಯ ಮಕ್ಕಳು, ನಮಗೆಲ್ಲ ಯಾಕೆ ವ್ಯವಹಾರ? ಮಹಾಘನಘೋರ ಸಂಗ್ರಾಮದ ಆಹ್ವಾನವನ್ನು ಮಾಡಿಕೊಂಡವನೇ ಯಾರು ಈ ಕೌರವ? ಮಾಡಿದ್ದನ್ನುಣ್ಣಿದ ಮಹಾರಾಯ ಎಂಬಂತೆ ಅವನು ಮಾಡಿದಂತ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ದಾನೆ. ನಮಗೆಲ್ಲ ಯಾಕೆ ಅಣ್ಣ ಹೋಗಬಾರದೆ ದ್ವಾರಕ್ಕೆ ಪುನಃ ಹೀಗೆ? ನಾವೆಷ್ಟು ಮುಂದುವರೆದ್ರು ನೀನು ಬಿಡ್ಲಿಕ್ಕಿಲ್ಲ. ನಿಂದೇನಣ್ಣ? ಮೊದಲು ಭೀಮಸೇನ
ತಲೆಗೆ ಕೌರವ ಹೊಡೆದ. ಆಮೇಲೆ ಪ್ರತೀಕಾರ ರೂಪವಾಗಿ ತೊಡೆಗೆ ಈತ ಹೊಡೆದ. ತನ್ನ ಮೂಲಕವಾಗಿ ಯುದ್ಧದ ನ್ಯಾಯವನ್ನ ಇಬ್ಬರೂ ಮೀರಿದಂತಾಯಿತು. ಆಯ್ತಲ್ಲ, ನಮಗೆ ಯಾಕೆ ಇವರ ಮಧ್ಯದಲ್ಲಿ ಒಂದು ಪಂಚಾಯಿತಿಗೆ ಅಲ್ವಾ? ತೀರ್ಮಾನ ಮಾಡುವವ ನೀನಿದ್ದೀಯಾ? ನಿನಗೂ ಅವರಿಗೂ ಗಂಟು ಹಾಳಾಗಿ ಹೋಗಲಿ. ಆದೀತು. ಧರ್ಮನಂದನ, ಈಗ 18ನೇ ದಿನದ ಮಹಾ ಸಂಗ್ರಾಮದಲ್ಲಿ ಅಂತೂ ಈ ಮಹಾಭಾರತದ ಯುದ್ಧ ಕೊನೆಯನ್ನು ಕಾಣುವಂತಾಯಿತಲ್ಲ. ಇನ್ನು ಚಿಂತಿಸಬೇಕಾದದ್ದಿಲ್ಲ. ವರುಷ ವರುಷಗಳ ದೀರ್ಘಕಾಲದಲ್ಲಿ ಯಾವ ಆಸೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಎಲ್ಲಾ ಕಷ್ಟವನ್ನು ಅನುಭವಿಸಿಕೊಂಡು ಹೀಗೆ ಬದುಕಿದ್ದಿರೋ, ಅದಕ್ಕೆಲ್ಲ ಪ್ರತಿಫಲವಾಗಿ ಸಂತೋಷವನ್ನು ಉಣ್ಣುವಂತಹ ಕಾಲ ಈಗ ಸನ್ನಿಹಿತವಾಗಿದೆ. ಪಾಪಿ ದುರ್ಯೋಧನ ಮಾಡಿದ ಮಹಾ ಅಪರಾಧಗಳಿಗೆ, ಮಾಡಿದ ಮಹಾ ಪಾಪಗಳಿಗೆ ತಕ್ಕ ಪ್ರತಿಫಲವನ್ನು ಉಣ್ಣುತ್ತಾನೆ. ಉಣ್ಣುತ್ತಾ ಹೀಗೆ ಅಲ್ಲಿ ಅವನು ಬಿದ್ದಿರಲಿ. ಧರ್ಮರಾಯ ಸ್ವಾಮಿ, ಈ ಸಂತೋಷದ ಸವಿ ಸುದ್ದಿಯನ್ನು ಕೇಳುವಂತಹ ಕುತೂಹಲ ಇರುವುದು ಪಾಂಚಾಲಿಯಲ್ಲವೇ? ಆದ್ದರಿಂದ ಅವಳಿಗೆ ಸುದ್ದಿಯನ್ನು ಹೇಳುವುದಕ್ಕೆ ತಡ ಮಾಡದೆ ನಾವೀಗ ಹೋಗೋಣ. ಬಿಡದೆ ಎಡೆಗೆ ಹೋಗೋಣ. ಏನಿದು ನಿನ್ನ ಅವಸ್ಥೆ ಸುಯೋಧನ? ಏನಾಯ್ತು? ನನ್ನಿಂದ ಏನಾಗಬೇಕು ಎನ್ನುವುದನ್ನು ಈಗಲಾದರೂ ಹೇಳು. ಯಾರು? ಅಶ್ವತ್ಥಾಮ. ಆಚಾರ್ಯವರ ಅಶ್ವತ್ಥಾಮ. ನನ್ನ ಅಂತಿಮ ಆಸೆ ಏನು? ನನ್ನ ವಿರೋಧಿಗಳಾದಂತ ಪಾಂಡವರ ತಲೆಯನ್ನು ನೋಡಬೇಕು ಎನ್ನುವುದಾಗಿ ಅಶ್ವತ್ಥಾಮ. ಪಾಂಡವರ ತಲೆ, ಪಂಚ ಪಾಂಡವರ ತಲೆ, ಈಗ ಅಭಯವನ್ನು ಅಸಮ ಪರಾಕ್ರಮಿ ಮಿಸುನಿಯ ಜ್ಯೋತಿಯ ಸಯಳು ಬೆಳಗ್ಗೆ ಮಿಸುನಿಯ ಜ್ಯೋತಿಯ ದಸೆಯಳು ಬೆಳಗಲು ಕುಶಲ ನಿ ಮಲಗಿ
ಒಂಟಕಿ ಕಪಟಿ ಕೃಷ್ಣ ಇಲ್ಲೋ ನಿನ್ನ ನಾಟಕವನ್ನೇ ಮುಂದುವರಿಸಿದೆಯಾ? ಆ ಏನು ಮಾಡಲಿ ಏನು ಮಾಡಲಿ? ಭ್ರಷ್ಟ ನಿನ್ನ ತಲೆಯನ್ನು ಮುಗಿಸುತ್ತೇನೆ. ಚಾಂಡಾಲ, ಬ್ರಹ್ಮಹತ್ಯೆ ಮಾಡಬೇಡ. ಬ್ರಹ್ಮಹತ್ಯೆ ಮಾಡಬೇಡ. ಬ್ರಹ್ಮಹತ್ಯೆ ಮಾಡಬಾರದು. ತಕ್ಕ ಪ್ರತೀಕಾರ ಮಾಡಿಬಿಡು. ಭೀಮಸೇನ, ದ್ರೌಪದಿ ಬಯಸಿದ್ದೇನು? ಇವನ ಅಮೂಲ್ಯವಾದಂತಹ ಶಿಖಾರತ್ನವನ್ನಲ್ಲವೇ ಅದನ್ನೇ ಪಡೆದು ಅಪಮಾನ ಮಾಡಿ ಬಿಟ್ಟು ಬಿಡವನು. ಅಶ್ವತ್ಥಾಮ, ಎಂತ ಹೀನಾಯವಾದಂತ ಹಿಂಸಾ ಜಂತುಗಳು ಕೂಡ ಮಾಡದಂತ ಕೆಲಸವನ್ನು ಮಾಡಿಬಿಟ್ಟ ನೀವು. ಛೇ, ಬಾಲ ಜೀವಿತ ಘಾತಕ ನೀನು. ಜಾತಿಯಲ್ಲಿ ಬ್ರಾಹ್ಮಣನಾದೆ, ವೃತ್ತಿಯಲ್ಲಿ ಕ್ಷತ್ರಿಯನಾಗುವುದಕ್ಕೆ ಪ್ರಯತ್ನವನ್ನು ಪಟ್ಟೆ, ಆಮೇಲೆ ಪ್ರವೃತ್ತಿಯಲ್ಲಿ ಹಿಂಸಾ ಪಶುವಿಗಿಂತಲೂ ಹೀನಾಯ ಸ್ಥಿತಿಯಲ್ಲಿ ರಾತ್ರಿ ಹೊತ್ತು ಮಲಗಿದಂತ ಆ ನಿರಪರಾಧಿ ಯೋಧರನ್ನೆಲ್ಲ, ಉಪ ಪಾಂಡವರನ್ನೆಲ್ಲ ಕೊಂದೆ ಅಲ್ಲ. ನೀನು ಸಾವಿರ 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 ವರ್ಷಗಳ ಕಾಲ ಮೈಯೆಲ್ಲ ವೃಣ ತುಂಬಿಕೊಂಡಿತ್ತು, ರಕ್ತ ಸೌರುತ್ತ ಮಹಾಭಾರತ ಸಂಗ್ರಾಮದಲ್ಲಿ ಎಲ್ಲರೂ ಅನುಭವಿಸಿದಂತ ನೋವನ್ನು ಮೈಯಲ್ಲಿ ಸದಾ ಉಣ್ಣುತ್ತ ಈಗ ಮುಂದೆ ಬರುವಂತ ಕಲಿಯುಗಕ್ಕೂ, ಈಗ ಕಳೆಯುತ್ತಿರುವಂತ ದ್ವಾಪರಯುಗಕ್ಕೂ ಕೊಂಡಿಯಾಗಿ ಈ ದುರಂತ ಸತ್ಯವನ್ನ ಸಾರುವುದಕ್ಕೆ ಶಾಶ್ವತ ವ್ಯಕ್ತಿಯಾಗಿ ಚಿರಂಜೀವಿಯಾಗಿ ಬದುಕಿಕೊಂಡಿರು. ಕೃಷ್ಣ, ಎಂತಹ ಶಾಪವನ್ನು ನನಗೆ ಕೊಟ್ಟೆ ಕೃಷ್ಣ. ಹೌದು, ಬ್ರಾಹ್ಮಣನಾಗಿ ಬ್ರಾಹ್ಮಣ್ಯವನ್ನು ಕಾಪಾಡಿಕೊಳ್ಳಲಿಲ್ಲ, ಕ್ಷತ್ರಿಯೋಚಿತವಾದಂತಹ ಹಿಂಸಾ ಕಾರ್ಯದಲ್ಲಿ ಮನಸ್ಸನ್ನು ಮಾಡಿದೆ. ಉತ್ತರೆಯ ಗರ್ಭದ ಭ್ರೂಢವನ್ನು ಕೊಂದಂತ ಹತ್ಯೆಗೆ ನಾನು ರಕ್ಷಿಸಿದ್ದೆ. ನಾನದನ್ನು ಅದನ್ನು ತಪ್ಪಿಸಿದರು. ಪಂಚ ಪಾಂಡವರನ್ನು ಕೊಂದು ನರಮೇಧವನ್ನೇ ಮಾಡಿದಂತಹ ನನಗೆ ಶಾಶ್ವತವಾದಂತಹ ಒಂದು ವರವನ್ನು ಕೊಟ್ಟೆ, ಚಿರಂತರವಾಗಿರು. ಅದರ ಜೊತೆಯಲ್ಲಿ ಕ್ಷಣ ಕ್ಷಣಕ್ಕೂ ನಾನು ಮಾಡಿದ ಈ ದುಷ್ಟಕ್ರಿಯೆಗಳನ್ನೆಲ್ಲವನ್ನು ನೆನಪಿಸುವ ಹಾಗೆ ಕ್ಷಣ ಕ್ಷಣವೂ ಇದು ಹೊರ ಕಾರುತ್ತಿರುವಂತಹ ವೃಣದಿಂದ ಬರುತ್ತಿರುವಂತಹ ಈ ಕೆಲವನ್ನ ಅಲ್ಲ, ಜೀವನ್ನ ಕಂಡು ನಾನು ಮಾಡಿದಂತ ಹೇಳಿ ಕೆಲಸವನ್ನು ನೆನಪಿಸುವಂತೆ ಮಾಡಿದೆಯಲ್ಲ ಕೃಷ್ಣ. ಈ ವರವೂ ಸಾಕು, ಶಾಪವೂ ಸಾಕು. ಆದರೆ ಮಾಡಬಾರದ ಕಾರ್ಯವನ್ನು ಮಾಡಿದಂತಹ ನನ್ನಂಥವನಿಗೆ, ಬುದ್ಧಿ ಇದ್ದು ಅದನ್ನು ಸರಿಯಾಗಿ ಬಳಸಲಾರದಂತಹ ನನ್ನಂಥವನಿಗೆ ನೀನು ಕೊಟ್ಟಂತಹ ಶಾಪ ಪ್ರಪಂಚಕ್ಕೊಂದು ಪಾಠ ಆಗಲಿ. ಮಾಡಿದ್ದುಣ್ಣು ಮಹಾರಾಯ, ಅನುಭವಿಸುತ್ತೇನೆ, ಸ್ವೀಕರಿಸುತ್ತೇನೆ ಶಾಪ. ಧರ್ಮರಾಯ, ದೇವೋತ್ತಮ, ಇನ್ನು ನೊಂದು ಬೆಂದು ಏನು ಪ್ರಯೋಜನ? ಕಾಲೋಹಿ ದುರತಿಕ್ರ ಎಂಬಂತ ಕಠೋರ ಸತ್ಯವೇ ಜೀವಂತವಾಗಿ ಉಳಿದಂತೆ ಬದುಕಿನಲ್ಲಿ ಪಡೆದಂತ ಅಪಾರವಾದಂತ ಕುಟುಂಬ ವರ್ಗವನ್ನು ಕಳೆದುಕೊಂಡದ್ದೇನು ಸತ್ಯ? ದುಃಖಿಸಬೇಡ, ಇತ್ತದರಲ್ಲೇ ಸಂತೃಪ್ತಿಯನ್ನ ಪಡೆಯುವಂತ ಒಂದು ವ್ಯವಧಾನವನ್ನು, ಆ ಒಂದು ಜೀವನ ಮೌಲ್ಯವನ್ನು ನೀನಿಂದು ಬೆಳೆಸಿಕೊಳ್ಳಬೇಕಾಗಿದೆ. ಈಗ ಸಕಾಲದಲ್ಲಿ ಈ ಹಸ್ತಿನಾವತ್ಯ ಪಟ್ಟಾಭಿಷೇಕವನ್ನು ಮಾಡಿಸುವ ಸಕಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಅಂತೂ ಬದುಕಿನ ಉತ್ತಮ ಸೇರಿಕೊಂಡು ಬಂದಂತ ನೋವೇನಿದೆ ಅದೆಲ್ಲ ದೂರವಾಗಿ ಈಗಲಾದರೂ ಒಂದು ರೀತಿಯ ಮಂಗಲ ದೊರಕಿತಲ್ಲ ಸ್ವಾಮಿ, ಇದರಲ್ಲಿ ತೃಪ್ತಿಯನ್ನು ಪಡೆಯುವಂತಾಗಿ. ನಿನ್ನ ನಿರ್ದೇಶನದಂತಲೇ ಕೌರವರಲ್ಲಿ ಹಣ್ಣಿರುವಂತಹ ಯುದ್ಧದಲ್ಲಿ ನನ್ನ ಪಾಲಿಗೆ ಜಯವಾಗಿದೆ. ಮಂಗಲ ಸ್ವರೂಪಿಯಾಗಿರುತ್ತಿರುವಂತಹ ನಿನಗೆ ಒಂದು ಮಂಗಲಾರತಿಯನ್ನು ಬೆಳಗಿ ನಾವೆಲ್ಲರೂ ಸಂತೋಷ ಪಡಬೇಕು ಎನ್ನುವಂತಹ ಇಚ್ಛೆ. ಆಗಲಿ ನೀನು. ಮಂಗಲೋ ಮಂಗಲೋ